ನೇರ ನುಡಿ ಇದ್ದಿಟ್ಟ ಉತ್ತರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಓ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಲಕ್ಷಾಂತರ ಜನರನ್ನು ಶರಣರನ್ನಾಗಿ ಪರಿವರ್ತಿಸಲು ಬಸವಣ್ಣನವರಿಗೆ ಹೇಗೆ ಸಾಧ್ಯವಾಯಿತು ಲಕ್ಷಾಂತರ ಜನಗಳನ್ನು ಬಸವಣ್ಣನವರು ಶರಣರನ್ನಾಗಿ ಪರಿವರ್ತಿಸಲು ಹೇಗೆ ಸಾಧ್ಯವಾಯಿತು ಇದೊಂದು ಕೌತುಕ ಇದೊಂದು ಗಂಭೀರವಾದಂಥ ವಿಚಾರ ನಾವು ಇವತ್ತು ಇಷ್ಟೊಂದು ವಿದ್ಯೆ ಬೆಳೆದಿದೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇವರನ್ನು ನಾವು ದೇವ್ರ ಕಡೆ ಕರ್ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಅಕ್ಷರಸ್ಥರಾಗಿದ್ದಾರೆ ಇಂದಿನ ಶತಮಾನಕ್ಕಂತೂ ಇವತ್ತು ಹೋಲಿಕೆ ಮಾಡಿದ್ರೆ ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆಗಿದೆ ಆದರೂ ಕೂಡ ಅಜ್ಞಾನ ಮೂಢನಂಬಿಕೆಗಳು ಹೋಗೇ ಇಲ್ಲ ನಮಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ನಿಮ್ಮನಾತಿ ವರ್ಗದ ಜನರನ್ನು ಕರ್ಕೊಂಡು ಬರ್ತಾರೆ ನಿಮ್ಮನಾತಿ ವರ್ಗದವರು ಅಂತಂತಂದರೆ ಸಮಾಜದ ಕಟ್ಟಕಡೆಯ ಜನ ನಿರ್ಲಕ್ಷಿತ ಶೋಷಿತ ಜನ ಅವರನ್ನು ಕರ್ಕೊಂಡು ಬಂದು ಅವರನ್ನು ಅವರಿಗೆ ಶಿಕ್ಷಣವನ್ನು ಕೊಟ್ಟು ಅವರ ಆಧ್ಯಾತ್ಮಿಕ ಜೀವಿಗಳನ್ನಾಗಿ ಮಾಡಿ ಅವರನ್ನು ಶರಣರನ್ನಾಗಿ ಮಾಡಿದಂಥದ್ದು ಶ್ರಮ ಇದೆಯಲ್ಲ ಬಸವಣ್ಣನವ್ರದ್ದು ಅದು ಅದ್ಭುತ ಅದು ಊಹಿಸಲು ಸಾಧ್ಯವಾಗದಂಥದ್ದು ಯಾವ ಶೈಲಿಯಲ್ಲಿ ಯಾವ ಕ್ರಮವನ್ನು ಇಟ್ಟುಕೊಂಡು ಅವರಿಗೆಲ್ಲರ್ಗು ಆಧ್ಯಾತ್ಮಿಕ ಬೋಧನೆಯನ್ನು ಮಾಡಿದ್ರು ಆ ಶಿಕ್ಷಣವನ್ನು ಹೇಗೆ ಕೊಟ್ಟರು ಆ ಆಧ್ಯಾತ್ಮಿಕ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಆ ಅನುಭವ ಮಂಟಪದಲ್ಲಿ ಇವತ್ತೂ ಸಹ ನಾವು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಜನಗಳನ್ನು ಶರಣರನ್ನಾಗಿ ಪರಿವರ್ತನೆ ಮಾಡಿ ಅದರ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಆತ್ಮಜ್ಞಾನದ ಆತ್ಮ ಸಾಕ್ಷಾತ್ಕಾರದ ವಚನಗಳನ್ನು ರಚನೆ ಮಾಡಿದ್ದಾರೆ ಆ ವಚನಗಳ ಆ ಮೌಲ್ಯವನ್ನು ನಾವು ನೋಡಿದಾಗ ಆ ಆಧ್ಯಾತ್ಮಿಕ ಆಳವನ್ನು ನಾವು ನೋಡಿದಾಗ ಅನಿಸುತ್ತೆ ಆಹಾ ಬಸವಣ್ಣ ಇಂಥ ನಿಕೃಷ್ಟ ಜಾತಿಯ ಜನಗಳನ್ನು ಕರ್ಕೊಂಡು ಬಂದು ಅವರ ಕೈನಲ್ಲಿ ನೀನು ಲೇಖನಿಯನ್ನು ಕೊಟ್ಟು ಇಂಥ ಅದ್ಭುತವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದ್ಯಾ ಅಂದರೆ ನಿನ್ನ ಶಕ್ತಿ ಏನು ನಿನ್ನ ವಿದ್ವತ್ ಏನು ಯಾವ ಶೈಲಿಯಲ್ಲಿ ಇವರಿಗೆಲ್ಲ ನೀನು ವಿದ್ಯೆಯನ್ನು ಕೊಟ್ಟೆ ನೀನು ಶಿಕ್ಷಣವನ್ನು ಕೊಟ್ಟೆ ಅದ್ಭುತ ಹೀಗೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏಳುನೂರ ಎಪ್ಪತ್ತು ಅಮರಗಣಗಳು ಅಂತಂದರೆ ಪ್ರೊಫೆಸರ್ಸು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಚರಜಂಗಮರು ಅಂದರೆ ಪ್ರಚಾರ ಮಾಡೋರು ವಚನಕಾರರು ವಚನ ಕಾರ್ತಿಯರು ಹೀಗೆ ಎಲ್ಲರನ್ನೂ ಸೃಷ್ಟಿ ಮಾಡಿದಂತಹ ಮಹಾತ್ಮ ಬಸವಣ್ಣ ಅವರು ಮಂತ್ರಪುರುಷ ಅಂತ ಕರೀತಾರೆ ಮಂತ್ರಪುರುಷ ಅಂತಂದರೆ ಅವರನ್ನು ನೋಡಿದ್ರೇ ಸಾಕು ಪರಿವರ್ತನೆ ಆಗ್ತಾಯಿದ್ರು ಅವರ ಧ್ವನಿಯನ್ನು ಕೇಳಿಸ್ಕೊಂಡ್ರೆ ಸಾಕು ಪರಿವರ್ತನೆ ಆಗ್ತಾಯಿದ್ರು ಅವರಿಗೆ ಆ ಪರಮಾತ್ಮ ಶಿವನ ವಾಕ್ಸಿದ್ಧಿಯಾಗಿತ್ತು ಅಂದರೆ ಅವರು ಏನು ಅದು ನಡೀತಾ ಇತ್ತು ಹೀಗಾಗಿ ಬಸವಣ್ಣನವರು ಲಕ್ಷಾಂತರ ಜನ ಶರಣರನ್ನು ಹನ್ನೆರಡನೇ ಶತಮಾನದಲ್ಲಿ ತಯಾರು ಮಾಡಿದರು ಬಸವ ಟಿವಿಯನ್ನು ಜನ ನಿಜವಾಗಿ ನೋಡುತ್ತಾರಾ ಬಸವ ಟಿವಿಯನ್ನು ಜನ ನಿಜವಾಗಲೂ ನೋಡ್ತಾರಾ ಅಂತಂದರೆ ಇದು ಜ್ಞಾನವಾಹಿನಿ ಬಸವ ಟಿ ವಿ ಇದು ಜ್ಞಾನವಾಹಿನಿ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಯಾರಿಗೆ ಸಂಸ್ಕಾರ ಬೇಕು ಯಾರಿಗೆ ದೇವ್ರು ಬೇಕು ದೇವರ ಸಾನ್ನಿಧ್ಯ ಬೇಕು ಯಾರಿಗೆ ಸ್ವರ್ಗ ಬೇಕು ಅವರು ನೋಡಿದ್ರೆ ಸಾಕು ಎಲ್ಲರೂ ನೋಡಬೇಕು ಅನ್ನುವಂತಹ ಕಡ್ಡಾಯ ನಮ್ಮದೇನಿಲ್ಲ ಅಂಬಲವೂ ನಮ್ಮದೇನಿಲ್ಲ ಯಾರಿಗೆ ಭಗವಂತನ ಅಭಿರುಚಿ ಇರ್ತದೆ ಅವ್ರು ನೋಡಿದ್ರೇ ಸಾಕು ನಮಗೆ ಯಾವತ್ತೂ ಕೂಡ ಎಲ್ಲರೂ ನಮ್ಮ ಬಸವಾ ಟಿ ವಿ ನೋಡಬೇಕು ಅನ್ನುವಂತಹ ಕಟ್ಟಪ್ಪಣೆ ಏನೇನೂ ಇಲ್ಲ ಬಸವಣ್ಣನವ್ರು ಹೇಳ್ತಾರೆ ಗಂಧವನ್ನು ತೇಯುವಾಗ ಗಂಧವನ್ನು ತೇಯುವಾಗ ಒಂದು ನೊಣವೂ ಬರಲಿಲ್ಲ ಆದರೆ ವಲಸು ವಲಸನ್ನು ತಂದು ಅಲ್ಲಿಟ್ಟ ತಕ್ಷಣ ಎಲ್ಲ ನೊಣಗಳು ಬಂದ್ಬಿಡುತ್ತಂತೆ ಅದೇ ನೊಣಗಳು ಗಂಧ ತೇಯುವಾಗ ಬರಲಿಲ್ಲ ಹಾಗೆ ಈ ಗಂಧ ತೈವ ಗಂಧದ ವಾಸನೆಗೆ ಅಥವಾ ಸುವಾಸನೆಗೆ ಹೂವಿನ ವಾಸನೆಗೆ ಯಾವುದು ಬರ್ತದೆ ಅದು ದುಂಬಿಗಳು ಬರ್ತದೆ ಜೇನು ಹುಳಗಳು ಬರ್ತದೆ ಆದರೆ ಜೇನು ಹುಳಗಳ ಸಂಖ್ಯೆ ಜಾಸ್ತಿ ಇದೆಯಾ ಈ ಜಗತ್ತಲ್ಲಿ ಈ ನೊಣಗಳು ಸಂಖ್ಯೆ ಜಾಸ್ತಿ ಇದೆಯಾ ಅಂತ ನೋಡಿದಾಗ ನೊಣಗಳ ಸಂಖ್ಯೆನೇ ಜಾಸ್ತಿ ಇದೆ ಈ ಜೇನು ಹುಳುಗಳ ಸಂಖ್ಯೆ ಕಡಿಮೆ ಇದೆ ಆದರೆ ಜೇನು ಹುಳುವಿನ ಪಾತ್ರವೇ ಬೇರೆ ಈ ನೊಣಗಳ ಪಾತ್ರವೇ ಬೇರೆ ಇಲ್ಲಿ ಆಧ್ಯಾತ್ಮಿಕ ಜೀವಿಗಳಿಗೋಸ್ಕರ ಯಾರಿಗೆ ಮುಕ್ತಿಯ ಹಂಬಲದಲ್ಲಿರ್ತಾರೆ ಅವರಿಗೆ ಮಾತ್ರ ಬಸವ ಟಿ ವಿ ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅಲ್ಲವೇ ಅಲ್ಲ ಬಸವ ಟಿ ವಿಯನ್ನು ಪ್ರಾರಂಭಿಸಿದ ಉದ್ದೇಶವೇನು ಬಸವ ಟಿ ವಿಯನ್ನು ಪ್ರಾರಂಭಿಸಿದ ಉದ್ದೇಶ ಇಪ್ಪತ್ತೊಂದನೇ ಶತಮಾನದಲ್ಲಿ ಈವತ್ತಿನ ಪ್ರಸ್ತುತ ಈ ವಿದ್ಯಮಾನದಲ್ಲಿ ನಮ್ಮ ಮೀಡಿಯಾಗಳು ಎಲ್ಲರೂ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ ಒಂದೇ ದಿಕ್ಕು ಅಂತಂದರೆ ಮನುಷ್ಯನ ಮನಸ್ಸನ್ನು ಕೆರಳಿಸುವಂಥದ್ದು ಮನುಷ್ಯನ ಮನಸ್ಸನ್ನು ವಿಕಾರ ಮಾಡುವಂಥದ್ದು ಈ ಕ್ರೈಮ್ ನ್ಯೂಸ್ಗಳು ಅಥವಾ ಸಾಧಾರಣ ಸುದ್ದಿಯನ್ನೇ ಅದನ್ನು ವೈಭವೀಕರಣ ಮಾಡಿ ತೋರಿಸುವಂಥದ್ದು ಈ ರೀತಿ ಯಾವ ಎಲ್ಲರೂ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದರು ಎಲ್ಲರೂ ಒಂದೇ ದಿಕ್ಕಲ್ಲಿ ಹೋಗ್ತಾ ಇರುವಾಗ ಇವೆಲ್ಲವೂ ಕೂಡ ಈ ಜಗತ್ತಿಗೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಈ ಭೌತಿಕ ಜಗತ್ತಿನ ವ್ಯವಹಾರಗಳೇ ಆಗೋಯ್ತು ಆದರೆ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಮೌಲ್ಯಧಾರಿತವಾದಂತಹ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಮನುಷ್ಯನ ಅಂತರಂಗದ ಬದುಕಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಈ ಎಲ್ಲವನ್ನು ಒಳಗೊಂಡಂತಹ ಒಂದು ಆಧ್ಯಾತ್ಮಿಕ ಚಾನಲ್ ಬೇಕು ಅಂತ ಅನ್ನಿಸ್ತು ಈ ಎಲ್ಲ ಸಮಗ್ರವಾದಂತಹ ಮೌಲ್ಯ ಮನುಷ್ಯನ ನೈತಿಕತೆ ಸಾಮಾಜಿಕ ಸ್ವಾಸ್ಥ್ಯ ಮನುಷ್ಯನ ಬದುಕು ಇವೆಲ್ಲವನ್ನು ಕಟ್ಟಿಕೊಳ್ಳಲು ಅವನಿಗೊಂದು ಮಾರ್ಗದರ್ಶನದ ಟಿ ವಿ ಬೇಕಾಗಿತ್ತು ಅಂತಹ ಟಿ ವಿಯನ್ನು ನಾವು ಮಾಡಬೇಕಾದ್ರೆ ನಾವು ಶರಣರ ಬಸವಾದಿ ಶಿವಶರಣರ ಆ ವಚನ ಸಾಹಿತ್ಯ ಬಸವಾದಿ ಶಿವಶರಣರ ಆ ಶರಣ ಧರ್ಮ ಅವರ ಮೌಲ್ಯಗಳನ್ನು ನಾವು ಅವರ ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ಈ ಜಗತ್ತಿನ ಇವತ್ತಿನ ಪ್ರಸ್ತುತ ಜಗತ್ತಿನ ಜನಕ್ಕೆ ನಾವು ಕೊಡಲೇಬೇಕು ಇದೊಂದು ರೀತಿ ಈ ಸಮಾಜ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಯಾವುದರಲ್ಲಿ ಅಂತಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಇನ್ನು ಉಳಿದಂತೆ ಎಲ್ಲವುದರಲ್ಲೂ ಚೆನ್ನಾಗಿರಬಹುದು ಉಣ್ಣಕ್ಕೆ ತಿನ್ನೋಕ್ಕೆ ಅಥವಾ ಅನುಭವಿಸೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇರಬಹುದು ಇಲ್ಲ ಅಂತಲ್ಲ ಆದರೆ ಮನುಷ್ಯನಿಗೆ ಮುಕ್ತಿ ಮಾರ್ಗದ ದಾರಿನೂ ಬೇಕಲ್ಲ ಆ ದಾರಿ ತೋರಿಸುವಂಥವ್ರು ಬೇಕಲ್ಲ ಒಂದು ನೆಮ್ಮದಿ ಬೇಕಲ್ಲ ಒಂದು ಜೀವನದ ಮೌಲ್ಯಗಳು ಬೇಕಲ್ಲ ಇವೆಲ್ಲವನ್ನು ತುಂಬಲಿಕ್ಕೆ ಒಂದು ಕೊರತೆ ಇತ್ತಲ್ಲ ಆ ಕೊರತೆಯನ್ನು ನೀಗಿಸಿದ್ದು ಅಂತಂದರೆ ಬಸವಾಟಿ ಹನ್ನೆರಡನೇ ಶತಮಾನದ ಶರಣರ ಸಾಕ್ಷ್ಯ ಚಿತ್ರಗಳನ್ನು ನಿರ್ಮಿಸಲು ಯಾರಾದರೂ ಮುಂದೆ ಬಂದರೆ ನಿಮ್ಮ ಚಾನಲ್ನಲ್ಲಿ ಅವಕಾಶ ಕೊಡುತ್ತೀರಾ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಸಾಕ್ಷ್ಯ ಚಿತ್ರಗಳನ್ನು ಯಾರಾದರೂ ಮಾಡಲಿಕ್ಕೆ ಮುಂದೆ ಬಂದರೆ ನಾವು ಖಂಡಿತವಾಗಲೂ ಕೂಡ ಅವರಿಗೆ ಅವಕಾಶವನ್ನು ಕೊಡ್ತೀವಿ ನಾವು ಆರ್ಥಿಕವಾಗಿ ನಾವು ಇನ್ನೂ ಬೆಳೆದಿಲ್ಲ ಈ ಸಂಸ್ಥೆ ಬೆಳೆದಿಲ್ಲ ಹೀಗಾಗಿ ಯಾರಾದರೂ ಕೂಡ ಹನ್ನೆರಡನೇ ಶತಮಾನದ ಶಿವಶರಣರ ಧಾರಾವಾಹಿಗಳನ್ನು ಸಾಕ್ಷ್ಯ ಸಾಕ್ಷ್ಯಚಿತ್ರಗಳನ್ನು ಮಾಡುವಂಥವರು ಅಥವಾ ರೂಪಕಗಳನ್ನು ಮಾಡುವಂಥವರು ನಾಟಕಗಳನ್ನು ಮಾಡುವಂಥವರು ನೃತ್ಯಗಳನ್ನು ಮಾಡುವಂಥವ್ರು ಪ್ರವಚನಗಳನ್ನು ಮಾಡುವಂಥವ್ರು ಯಾರೇ ಬಂದರೂ ಸಹ ಎಲ್ಲರಿಗೂ ಇಲ್ಲಿ ಒಂದು ಮುಕ್ತವಾದಂತಹ ಅವಕಾಶ ಇದೆ ಯಾಕೆ ಅಂತಂದರೆ ಬಸವ ಟಿ ವಿ ಅಂತಂದರೆ ಬಸವಾಭಿಮಾನಿಗಳ ಟಿ ವಿ ಬಸವ ಭಕ್ತರ ಟಿ ವಿ ಕನ್ನಡಿಗರ ಆಸ್ತಿ ಇದು ಇಲ್ಲಿ ಯಾರೊಬ್ಬರೂ ಕೂಡ ಮಾಲೀಕರಿಲ್ಲ ಬಸವಣ್ಣನ ಒಬ್ಬರೇ ಮಾಲೀಕರು ಆದ್ದರಿಂದ ಯಾರು ಬೇಕಾದರೂ ಬಂದು ಬಸವ ಟಿ ವಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಹನ್ನೆರಡನೇ ಶತಮಾನದ ಶರಣರು ನುಡಿದಂತೆ ನಡೆದರು ನಡೆದಂತೆ ನುಡಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂಥ ಶರಣರು ಇದ್ದಾರೆಯೇ ಹನ್ನೆರಡನೇ ಶತಮಾನದಲ್ಲಿ ಶರಣರು ಕೊಟ್ಟಂತಹ ಒಂದು ಶ್ಲೋಗನ್ನು ಸಪ್ತ ಸೂತ್ರಗಳ ಜೊತೆಗೆ ಕಳಬೇಡ ಕುಲಬೇಡ ಉಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಇದೇ ಕೂಡಲ ಸಂಗಮ ದೇವ ಪರಿ ಅಂತ ಏನು ಹೇಳ್ತಾರೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ ಅವರು ಹಾಗೇ ನುಡಿದು ತೋರಿಸಿದರು ಬಾಳಿ ತೋರಿಸಿದರು ಬದುಕಿದ್ರು ತೋರಿಸಿದರು ಲಿಂಗ ಮೆಚ್ಚಿ ಹೌದು ಬೇಕು ಅನ್ನುವಂತೆ ಅವರು ನುಡಿದರು ನಡೆದರು ಆದರೆ ಅದೇ ಥರ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದಾರಾ ಅಂತ ನಾವು ಹುಡ್ ಹುಡ್ಕೋದ್ರೆ ಬ್ಯಾಟ್ರಿ ಹಾಕಿ ಹುಡುಕುದ್ರು ಕೂಡ ಸಿಗೋದು ಕಷ್ಟ ಆಗುತ್ತೆ ಆದ್ದರಿಂದ ಅವರೇ ಹೇಳಿಬಿಟ್ಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಆ ಶರಣರು ಹೇಳಿದ್ದಾರೆ ಇಪ್ಪತ್ತೊಂದನೇ ಶತಮಾನಕ್ಕೆ ಏನು ಪರಿಸ್ಥಿತಿ ಬರ್ತದೆ ಅಂತ ಹೇಳಿಬಿಟ್ಟು ಅವರೇ ಹೇಳಿದ್ದಾರೆ ಕಾಲಜ್ಞಾನ ವಚನಗಳಲ್ಲಿ ಇದೆ ಏನು ಹೇಳ್ತಾರೆ ಅಂತಂದರೆ ಲಕ್ಷಕ್ಕೆ ಒಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ ಇನ್ನು ಅಂಕೆ ಸಂಖ್ಯೆಗಳು ಅವರೇ ಹೇಳಿಬಿಟ್ಟವ್ರೆ ಲಕ್ಷಕ್ಕೆ ಒಬ್ಬನೇ ಭಕ್ತ ಕೋಟಿಗೊಬ್ಬ ಶರಣ ಇನ್ನು ಈ ಕೋಟಿನಲ್ಲಿ ಆ ಶರಣರನ್ನು ನಾವು ಎಲ್ಲಿ ಹುಡುಕೋದು ಸ್ವಾಮೀಜಿಗಳು ಶರಣ್ರ ಇಲ್ಲ ಸಂಸಾರಿಗಳು ಶರಣ್ರ ಸಾಧಕರು ಶರಣರಾ ಯಾರು ಅಂತ ಹುಡುಕೋದು ಹೀಗಾಗಿ ನಾವು ನುಡಿದಂತೆ ನಡೆಯೋ ಇದೆಯಲ್ಲ ಅದರ ಸಂಖ್ಯೆ ಅಂಕೆ ಸಂಖ್ಯೆಗಳು ಹನ್ನೆರಡು ಶತಮಾನಕ್ಕೆ ಕೊನೆ ಆಯಿತು ಆ ಸಂಖ್ಯೆಗಳನ್ನು ಇವತ್ತು ಹುಡುಕಿದ್ರೂ ಕೂಡ ನಮಗೆ ಸಿಗೋದು ತುಂಬ ಕಷ್ಟ ಆಗುತ್ತೆ ಯುಗ ಮತ್ತೆ ಪ್ರಾರಂಭವಾಗಲು ಸಾಧ್ಯವಿದೆಯಾ ಬಸವ ಯುಗ ಮತ್ತೆ ಪ್ರಾರಂಭವಾಗಲು ಸಾಧ್ಯವ ಅಂತಂದರೆ ಇವತ್ತಿನ ವಿದ್ಯಮಾನದಲ್ಲಿ ನಾವು ನೋಡ್ತೀವಿ ಸಾಮಾಜಿಕ ಜಾಲಗಳು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಟಿ ವಿ ಮಾಧ್ಯಮಗಳು ಹೀಗೆ ಅನೇಕ ಮಾಧ್ಯಮಗಳು ಇವತ್ತು ದೃಶ್ಯ ಮಾಧ್ಯಮಗಳು ಉಟ್ಕೊಂಡಿದ್ದಾವೆ ಎಲ್ಲ ದೃಶ್ಯ ಮಾಧ್ಯಮದಲ್ಲೂ ಸಹ ನಾವು ಬೇರೆ ಬೇರೆ ಸಂಘ ಸಂಸ್ಥೆಯವರು ವೈಯಕ್ತಿಕವಾಗಿಯೂ ಸಹ ಅನೇಕರು ಚರ್ಚೆ ಮಾಡ್ತಾಯಿದ್ದಾರೆ ಬಸವ ಧರ್ಮದ ಬಗ್ಗೆ ಶರಣ ತತ್ವದ ಬಗ್ಗೆ ವಚನಗಳನ್ನು ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ವಚನಗಳನ್ನು ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಒಬ್ಬರ ಅಭಿಪ್ರಾಯವನ್ನು ಇನ್ನೊಬ್ಬರಿಗೆ ಹಂಚೋದ್ರ ಮುಖಾಂತರ ಒಂದು ಬಸವದ ಒಂದು ಹೊಸ ಯುಗನೇ ಪ್ರಾರಂಭ ಆಗಿದೆ ಅಂತ ನಾನು ಕೂಡ ಅಂದ್ಕೊಳ್ತಾ ಇದ್ದೀನಿ ಒಂದು ಪುನರಾವರ್ತನೆ ಆಗ್ತಾಯಿದೆ ಅಂತ ಕೂಡ ಅಂದ್ಕೊಳ್ತಾ ಇದ್ದೀನಿ ಸರ್ವಜ್ಞರು ಒಂದು ಕಡೆ ಹೇಳ್ತಾರಲ್ಲ ಬಸವ ಪೀಠವು ಎದ್ದು ಹೊಸದು ನಾಣ್ಯ ಹುಟ್ಟಿ ಮೆರೆದಾವು ಜಗದೊಳಗೆ ವಶವಾಗದಿರ್ಪುದೇ ದರೆ ಶಿವಂಗೆ ಬಸವಂಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ಈ ಧರೆಯಲ್ಲಿ ಮತ್ತೊಮ್ಮೆ ಬಸವಯುಗ ಪ್ರಾರಂಭ ಆಗುತ್ತೆ ಮತ್ತೊಮ್ಮೆ ಈ ಭೂಮಿ ಬಸವಣ್ಣನವರಿಗೆ ವಶವಾಗುತ್ತೆ ಅಂತಕ್ಕಂಥದ್ದನ್ನು ಸರ್ವಜ್ಞಮೂರ್ತಿ ಹೇಳಿರೋದ್ರಿಂದ ಅವರು ಹೇಳ್ದಂಗೆ ಬಸವ ಪೀಠಗಳು ಹೆದ್ದು ಅಂತಂದರೆ ಬೇಕಾದಷ್ಟು ಇವತ್ತು ಮಂದಿರಗಳೆಲ್ಲ ತಲೆ ಎತ್ಕೊಂಡಿದ್ದೇವೆ ಹೊಸದು ನಾಣ್ಯ ಹುಟ್ಟಿ ನಮ್ಮ ಭಾರತ ಸರ್ಕಾರ ಬಸವಣ್ಣನವರ ಹೆಸರಿನಲ್ಲಿ ನಾಣ್ಯಗಳನ್ನು ಸಹ ಮಾಡಿತು ಹೀಗೆ ಈ ಜಗತ್ತು ಒಂದು ದಿನ ಬಸವಣ್ಣನವರಿಗೆ ವಶವಾಗದೇ ಇರ್ಪುದೇ ಎಂಬುದಾಗಿ ಸರ್ವಜ್ಞಮೂರ್ತಿ ಕೇಳಿರೋದ್ರಿಂದ ಇವತ್ತಿನ ಬೆಳವಣಿಗೆ ಇವೆಲ್ಲ ನೋಡ್ತಾ ಇದ್ದೀವಲ್ಲ ಇಂಗ್ಲೆಂಡಲ್ಲಿ ಹೋಗಿ ಬಸವಣ್ಣ ಕೂತಿದ್ದಾನೆ ಬಸವಣ್ಣನವರು ನಮಗೆ ಅರ್ಥ ಆಗದೆ ಇರಬಹುದು ಆದರೆ ಹೊರ ವರದ ಹೊರ ಜಗತ್ತಿನ ಜನಕ್ಕೆ ಹೊರದೇಶದ ಜನಕ್ಕೆ ಬಸವಣ್ಣನವರ ಧೋರಣೆಗಳು ಬಸವಣ್ಣನವರ ಸಿದ್ಧಾಂತಗಳು ಅವರ ಸಾಮಾಜಿಕ ಪ್ರಜ್ಞೆ ಅವರ ಆರ್ಥಿಕ ಮುಂದಾಲೋಚನೆ ಇವೆಲ್ಲವೂ ಕೂಡ ಹೊರ ಜಗತ್ತಿನ ಎಲ್ಲ ಆಧ್ಯಾತ್ಮಿಕರಿಗೆ ಸಂಶೋಧಕರಿಗೆ ತಿಳಿದಿದೆ ಅದರಲ್ಲೂ ಈ ನಮ್ಮ ರಾಜಕೀಯ ಮುತ್ಸದ್ದಿಗಳಿದಾರಲ್ಲ ಅವರೆಲ್ಲರೂ ಸಹ ಬಸವಣ್ಣನವರನ್ನೇ ಆದರ್ಶವಾಗಿ ಇಟ್ಕೊಳ್ಬೇಕಾಗಿದೆ ಅವರ ಒಂದು ನೀತಿ ಏನಿತ್ತು ರಾಜಕೀಯ ನೀತಿ ಅದನ್ನು ಎಲ್ಲರೂ ಸಹ ಅಡ್ಗೊಳಿಸ್ಕೊಳ್ಬೇಕಾಗಿದೆ ಹೀಗಾಗಿ ಈ ಮುಂದಿನ ಯುಗದಲ್ಲಿ ಇಡೀ ಜಗತ್ತು ಬಸವಣ್ಣನವರ ಕಡೆ ಬಸವ ಧರ್ಮದ ಕಡೆ ತತ್ವದ ಕಡೆ ಖಂಡಿತ ಬಂದೇ ಬರ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ ಅಂಬೇಡ್ಕರ್ ಅವರು ಬಸವ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಲಿಲ್ಲ ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಿದರು ಅಂಬೇಡ್ಕರ್ ಅವರು ಬಸವ ಧರ್ಮವನ್ನು ಹೇಗೆ ಸ್ವೀಕಾರ ಮಾಡಲಿಲ್ಲ ಅವರು ಯಾಕೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅಂತಕ್ಕಂಥದ್ದು ಕೆಲವರು ಚರ್ಚೆ ಮಾಡ್ತಾರೆ ನೋಡಿ ಬೌದ್ಧ ಧರ್ಮ ಉತ್ತರ ಭಾರತದಲ್ಲಿ ಬಹಳ ಪ್ರಚಲಿತವಾಗಿತ್ತು ಅಂದಿನ ಕಾಲಕ್ಕೆ ಅಲ್ಲಿ ಮೌರ್ಯ ಡೈನ್ಯಾಸಿಟಿ ತುಂಬ ಚೆನ್ನಾಗಿ ಆ ಕ ಆ ಭಾಗದಲ್ಲಿ ಈ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ್ರು ಅವರು ಉತ್ತರದಷ್ಟೇ ಅಲ್ಲ ಸಿಂಹಳ ದೇಶಕ್ಕೂ ಸಹ ಶಿಲೋನ್ಗೂ ಸಹ ತೊಗೊಂಡೋಗಿದ್ದರು ಬೌದ್ಧ ಧರ್ಮವನ್ನು ಆದರೆ ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದಂತಹ ಈ ಬಸವ ಧರ್ಮ ಈ ಶರಣಧರ್ಮ ಏನಿದೆಯಲ್ಲ ಇದು ಅಷ್ಟೊಂದು ಪ್ರಚಲಿತವಾಗಿ ಭಾರತದವರೆಗೆ ಹೋಗಿರಲಿಲ್ಲ ಹೀಗಾಗಿ ಅಂದಿನ ಕಾಲಕ್ಕೆ ಬಸವಣ್ಣನವರ ಪರಿಚಯ ಇತ್ತು ಅಂಬೇಡ್ಕರ್ ಅವರಿಗೆ ಆದರೆ ಈ ಧರ್ಮ ಸಂಸ್ಕೃತಿ ಸಂಸ್ಕಾರಗಳು ಅರಿವು ಅವರಿಗೆ ಸ್ವಲ್ಪ ಕಡಿಮೆ ಇತ್ತು ಅಂತ ಕಾಣಿಸುತ್ತೆ ಹೀಗಾಗಿ ಅವರು ಅಲ್ಲೇ ಇದ್ದಂತಹ ಅವರ ಮುಂದೆ ಇದ್ದಂತಹ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ನಂತರದ ದಿನಗಳಲ್ಲಿ ಅವರು ಬಸವಣ್ಣನವರ ಬಗ್ಗೆ ಬಸವಣ್ಣನವರ ತತ್ವ ವಿಚಾರಗಳ ಬಗ್ಗೆ ಬಹಳ ಬಹಳ ಹೊಗಳಿದ್ದಾರೆ ಬಸವಣ್ಣನವರನ್ನು ಕೊಂಡಾಡಿದರೆ ಅವರ ಆದರ್ಶಗಳನ್ನು ಸಹ ಕೊಂಡಾಡಿದ್ದಾರೆ ಇಂದಿನ ದಿನಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಂತೆಲ್ಲ ಮೌಢ್ಯತೆಯು ಜಾಸ್ತಿಯಾಗುತ್ತಿದೆ ಇದಕ್ಕೆ ಅರಿವಿನ ಕೊರತೆ ಇರಬಹುದಾ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಆದರೆ ಜೊತೆ ಜೊತೆಗೆ ಮೌಢ್ಯ ಆಚರಣೆಗಳು ಕೂಡ ಇದ್ದಾವೆ ಇದಕ್ಕೆ ಅರಿವಿನ ಕೊರತೆ ಇದೆಯಾ ಅಂತ ಅಂದರೆ ಖಂಡಿತವಾಗ್ಲೂ ಇದು ಸತ್ಯವಾದಂಥ ಮಾತು ಹಿಂದೆ ನಾವು ಬ್ರಿಟಿಷನವರ ಆಡಳಿತ ಕಾಲಕ್ಕೂ ಹಿಂದಿನ ಇಪ್ಪತ್ತೊಂದನೇ ಶತಮಾನಕ್ಕೂ ನಾವು ಈ ವಿದ್ಯಾವಂತರ ಸಂಖ್ಯೆಯನ್ನು ನಾವು ಲೆಕ್ಕಾಚಾರ ಹಾಕಿದಾಗ ಸಾಕಷ್ಟು ಬೆಳವಣಿಗೆ ಆಗಿದೆ ಈ ಅಕ್ಷರ ಜ್ಞಾನ ಒಂದು ದೊಡ್ಡ ಕ್ರಾಂತಿನೇ ಆಗಿದೆ ನಮಗೆ ಹಸಿವು ಬಡತನ ಅನಕ್ಷರತೆ ಇವು ಮೂರು ಸಹ ಇವತ್ತಿನ ದಿನಕ್ಕೆ ಸುಧಾರಣೆ ಆಗಿದೆ ಆದರೆ ಮನುಷ್ಯನ ಬುದ್ಧಿಮಟ್ಟ ಬುದ್ಧಿಮಟ್ಟ ಮಾತ್ರ ಬೆಳೆದಿಲ್ಲ ಯಾವುದೋ ಒಂದು ಟೆಕ್ನಿಕಲಿ ಟೆಕ್ನಾಲಜಿನಲ್ಲಿ ಅವನು ಬೆಳೆಸ್ಕೊಂಡಿರ್ಬೋದು ಅದು ಎಲ್ಲದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅದು ಹೊಟ್ಟೆ ಪಾಡೋದಷ್ಟೇ ನಾವೇನೇ ಟೆಕ್ನಾಲಜಿ ಟೆಕ್ನಿಕಲ್ ಏನೇ ನಾವು ಮಾಡ್ಕೊಂಡಿದ್ರೂ ಕೂಡ ಅದು ನಮ್ಮ ಹೊಟ್ಟೆಪಾಡಿಂದ ಅಷ್ಟೇ ನಮ್ಮ ಬುದ್ಧಿ ಬೌದ್ಧಿಕ ಬೆಳವಣಿಗೆ ಹೆಂಗಿರಬೇಕು ಅಂತಂದರೆ ಆಧ್ಯಾತ್ಮಿಕ ಮಟ್ಟಕ್ಕಿರಬೇಕು ಆಧ್ಯಾತ್ಮಿಕ ಅಂದರೆ ಪರಮಾತ್ಮನ ಜ್ಞಾನ ವೈಜ್ಞಾನಿಕವಾಗಿರಬೇಕು ವೈಜ್ಞಾನಿಕ ಜ್ಞಾನ ವಿಜ್ಞಾನ ಮತ್ತು ಬ್ರಹ್ಮಜ್ಞಾನ ಇವೆರಡೂ ಜೊತೆಯಲ್ಲಿರಬೇಕು ಆ ವಿಜ್ಞಾನ ಬ್ರಹ್ಮಜ್ಞಾನ ಇವೆರಡೂ ಕೂಡ ಆಧ್ಯಾತ್ಮಿಕದ ಒಂದು ಸಂಯೋಜನೆ ಬೇಕಾದಷ್ಟು ಜನ ವಿದ್ಯಾವಂತರಿದ್ದಾರೆ ಆದರೆ ಅವರು ನಡೆಯುವಂತಹ ನಡೆ ನುಡಿ ಆಚಾರಗಳು ವಿಚಾರಗಳು ಇವೆಲ್ಲವೂ ಕೂಡ ಮೌಢ್ಯದಿಂದಲೇ ತುಂಬಿಕೊಂಡಿದ್ದಾವೆ ಇದಕ್ಕೆ ಕಾರಣ ಶಿಕ್ಷಣದ ಮೌಲ್ಯ ಶಿಕ್ಷಣದ ಮೌಲ್ಯ ಆಧ್ಯಾತ್ಮಿಕ ಮೌಲ್ಯದ ಮೇಲೆ ನಡಿಬೇಕಾಗಿತ್ತು ಬೇರೆ ದೇಶದವರೆಲ್ಲ ಅವರವರ ಧರ್ಮದ ತತ್ವಗಳ ಆಧಾರದ ಮೇಲೆ ಟೆಕ್ಸ್ಟ್ ಬುಕ್ಗಳನ್ನ ತಯಾರು ಮಾಡ್ತಾರೆ ಅವರವರ ಧರ್ಮದ ಆದೇಶಗಳ ಮೇಲೆಗೆ ಕಾನೂನನ್ನು ತಯಾರು ಮಾಡ್ತಾರೆ ಅವರವರ ಧರ್ಮಗ್ರಂಥಗಳನ್ನು ಅಳವಡಿಸಿಕೊಂಡು ಅವರ ರಾಜಕೀಯ ಸೂತ್ರಗಳನ್ನು ರಾಜಕೀಯದ ಕಾನೂನುಗಳನ್ನು ಕಟ್ಟುಪಾಡುಗಳನ್ನು ಅವರು ರೂಪಿಸ್ಕೊಳ್ತಾರೆ ಆದರೆ ನಮ್ಮ ಭಾರತ ದೇಶದಲ್ಲಿ ದುರಂತ ಧರ್ಮದ ಆಧಾರದ ಮೇಲೆ ಯಾವ ಟೆಕ್ಸ್ಟ್ ಬುಕ್ಗಳು ಇಲ್ಲ ಧರ್ಮವನ್ನು ನೀತಿಯನ್ನು ಒಳಗೊಂಡಂತಹ ಯಾವುದೇ ಶಿಕ್ಷಣ ಪದ್ಧತಿ ಇಲ್ಲ ಹೀಗಾಗಿ ಲೌಕಿಕ ಜಗತ್ತಿನ ವಿಚಾರಗಳನ್ನು ಮಾತ್ರ ಓದ್ಕೊಂಡು ಬರ್ತಾರೆ ಪಾರಮಾರ್ಥಿಕವನ್ನು ಮರ್ತೋಗ್ತಾರೆ ಆ ಪರಮಾತ್ಮನ ಜ್ಞಾನವನ್ನು ಮರ್ತೋಗ್ತಾರೆ ಹೀಗಾಗಿ ಅವರು ಎಷ್ಟೇ ದೊಡ್ಡ ವಿದ್ಯಾವಂತರಾಗಿದ್ದರೂ ಸಹ ಅವರು ಮೌಢ್ಯದಲ್ಲೇ ಇರ್ತಾರೆ ಮೌಢ್ಯದಲ್ಲೇ ಇದ್ದು ಒಂದು ದಿನ ಮೌಢ್ಯದಲ್ಲೇ ಅವರ ಬದುಕನ್ನು ಕೊನೆ ಮಾಡಿಕೊಳ್ತಾರೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ